हरे श्रीनिवास शुक्लां वरद्रं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये पूर्णसुगुणार्णवने अनघपरमेश्वरने आ नमिपे निनगे आनंदमय विष्णु निन्नय सुमहिमेगळ निनिच्चयिंदले चन्नागि तिलिसिय चिन्न भक्तिय नीयो बुद्धिर्बलं यशो धैर्यं निर्भयत्वं अरोगत अजाड्यं वाक्पटुत्वं च हनुमत्स्मरणात् भवेत्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिद्वान्तरवे वैष्णवेन्धिवरेन्दवे श्रीराघवेन्द्रगुरवे नमो अत्यन्तदयालवे। प्रसन्नवरदं ध्यायेत् प्रसन्नगुणपूरणं प्रसन्नवेङ्कटं वन्दे गुरुभावं पदाश्रये। श्रीप्रसन्नवेङ्कटदासर अनुग्रहदिंद 59ನೇ ಹಾಡಿಗೆ ನಾವು ಬಂದು ತಲುಪಿದ್ದೆವು। ಶ್ರೀ ಪ್ರಸನ್ನ ವೆಂಕಟದಾಸರು ಭಾಗವತ ದಶಮ ಸ್ಕಂದದ ಪೂರ್ವಾರ್ಧವನ್ನು ನಮಗೆ ಹಾಡು ರೂಪದಲ್ಲಿ ಬರೆದು ಅದನ್ನು ಕೊಟ್ಟಿದ್ದಾರೆ। ಇದರಲ್ಲಿ ಏನು ವಿಶಿಷ್ಟತೆ ಇದೆ ಅಂತಂದ್ರೆ, ಭಾಗವತ ದಶಮ ಸ್ಕಂದದಲ್ಲಿ ಹೇಗೆ ವರ್ಣನೆ ಆಗಿದೆಯೋ ಅದೇ ರೀತಿಯಲ್ಲಿ ಅವರು ಇಲ್ಲಿಯೂ ವರ್ಣನೆಗಳನ್ನು ಮಾಡಿದ್ದಾರೆ। ಎಕ್ಸಾಕ್ಟ್ಲಿ ಸೇಮ್ ಅಂತ ಹೇಳ್ಬೋದು, ಏನೇನು ರೀತಿಯಲ್ಲಿ ಅಲ್ಲಿ ಇದೆಯೋ ಅದೇ ತರನೇ ಇಲ್ಲಿ ಕೊಟ್ಟಿದ್ದಾರೆ, ಅನುವಾದ ಅಂತಾನೇ ಇಟ್ಕೋಬಹುದು। ಇವಾಗ ಈ ಹಾಡಲ್ಲಿ ಅವರು ರಾಮಕೃಷ್ಣರು ಬಂದು ಮಥುರಾ ಪಟ್ಟಣವನ್ನು ಪ್ರವೇಶ ಮಾಡಿ ಅಲ್ಲಿ ಅವರು ಆ ಬಿಲ್ಲು ಹಬ್ಬದ ಒಂದು ನೆಪವನ್ನು ಇಟ್ಟು ಹೇಗೆ ಆ ನಗರ ತುಂಬಾ ಸಜ್ಜಾಗಿತ್ತು ಅಂತ ಅನ್ನೋದನ್ನ ನೋಡ್ತಾ ಇದ್ರು। ಆ ಸಜ್ಜ ಏನೋ ಸಜ್ಜಾಗಿತ್ತು, ಅದರಲ್ಲಿರುವಂತ ಸಜ್ಜನರಿಗೆ ಬಂದು ಭಗವಂತನ ಪ್ರೀತಿಯಿಂದ ಮನಸ್ಸು ಪುಲಕಿತವಾಗಿತ್ತು, ದುಷ್ಟರಿಗೆ ಬಂದು ಮತ್ತೆ ದರ್ಪವಾಗಿಯೇ ಇತ್ತು। ಅವರು ಕಂಸನ ಭೃತ್ಯರಾಗಿ ಕಂಸನಿಗೆ ಅವರು ಬೆಂಬಲ ಕೊಡ್ಬೇಕು ಅಂತ ರಾಮಕೃಷ್ಣರನ್ನು ದ್ವೇಷ ಮಾಡ್ತಾ ಇದ್ರು। ಆ ದ್ವೇಷ ಮಾಡೋ ಅವ್ರಿಗೇನ್ ಗತಿ ಬರ್ಬೇಕೋ ಅದೇ ಅವ್ರಿಗೆ ಬಂತು, ಆದ್ರೆ ಯಾರು ಪ್ರೀತಿಸ್ತಾ ಇದ್ರು ಅವ್ರಿಗೇನ್ ಗತಿ ಬರ್ಬೇಕೋ ಅದನ್ನೇ ಭಗವಂತ ಅವ್ರಿಗೆ ಕೊಟ್ಟ। ಬಿಲ್ಲ ಹಬ್ಬದ ನೋಡು ತೈದಲು ರಾಮಕೃಷ್ಣರುಲ್ಲಾಸದಿ ಮಧುರೆಯೊಳು ಮಧುರೆಯೊಳು ನೋಡು ನೋಡುತ್ತಲೈದರು। ಬಿಲ್ಲ ಹಬ್ಬವನ್ನು ನೋಡ್ತಾ ಅವರು ಆ ಹಬ್ಬಕ್ಕೆ ಬೇಕಾದ ಏನು ಏರ್ಪಾಟಾಗಿದೆ ಅಂತ ಅನ್ನೋದನ್ನ ಗಮನಿಸ್ತಾ ರಾಮ ಮತ್ತೆ ಕೃಷ್ಣರು ಕೂಡ ಮಧುರೆಯೊಳಗೆ ಪ್ರವೇಶ ಮಾಡಿದ್ರು। ಗೊಲ್ಲಗೆಳೆಯರ ಮೇಳದಲ್ಲಿ ಚೆಲುವ ಅಪರಾಹ್ನದಲ್ಲಿ ಎಲ್ಲ ಜನರು ಸಂದಣಿಸೆ ಮೆಲ್ಲನೆ ನಿವಾರಸೆ ನಿವರಾಸೆ ಗೊಲ್ಲಗೆಳೆಯರ ಅವರೋಡ ಜತೆಗೆ ಬಂದಿದ್ದಾರೆ ಗೊಲ್ಲಗೆಳೆಯರು ಆ ಎಲ್ಲ ಮೇಳನ ಅಂದ್ರೆ ಒಂದೇ ಗುಂಪಾಗಿ ಅವರೆಲ್ಲ ಸೇರ್ಕೊಂಡು ಒಳ್ಳೆ ಸಂಜೆ ಕಾಲ ಆಗಿದೆ, ಅವ್ರು ಪ್ರವೇಶ ಮಾಡೋ ಸಮಯ ಕೂಡ ತುಂಬಾ ಚೆನ್ನಾಗಿತ್ತು। ಆ ಚೆಲುವವಾಗಿರುವಂತ ಕಾಲದಲ್ಲಿ ಅವರು ಪ್ರವೇಶ ಮಾಡಿದ್ರು, ಎಲ್ಲ ಜನರು ಕೂಡ ಅಲ್ಲ ಸಂದಣಿಸಿ ಮೆಲ್ಲನೆ ಅವರೆಲ್ಲ ಆ ಮಥುರಾ ನಗರದಲ್ಲಿ ಎಲ್ಲರೂ ಕೇಳ್ಕೊಂಡಿದ್ರು, ಅಕ್ರೂರ ಹೋಗಿದ್ದಾನ ಕೃಷ್ಣ ಬಲರಾಮನರನ್ನು ಈ ಬಿಲ್ಲು ಹಬ್ಬಕ್ಕಾಗಿ ಕರ್ಕೊಂಡ್ ಬರ್ತಾನ ಅಂತೆಲ್ಲ ಕೇಳಿದ್ರು। ಆ ಕೇಳಿದ್ದಿಂದ ಅವ್ರಿಗೆ ತುಂಬಾ ಕುತೂಹಲವಾಗಿತ್ತು, ಆ ಕೃಷ್ಣ ನೋಡ ಕಥೆಯನ್ನು ಕೇಳಿದ್ದಾರೆ ಅಂದ್ರೆ ಇಲ್ಲಿ ಕಂಸ ಕಳಿಸಿರುವಂತ ವೃತ್ತಿಯರ ಬಗ್ಗೆ ಸಜ್ಜನರ ಕಿವಿಯಲ್ಲಿ ಬೀಳ್ತಾನೆ ಇತ್ತು, ಈ ಎಲ್ಲ ದೈತ್ಯರ ಸಂಹಾರ ಆಗಿದೆ ಕೃಷ್ಣನ್ ಕೈಯಲ್ಲಿ ಅಂತ ಆ ಕೃಷ್ಣ ನೋಡ ಒಂದು ಸೊಬಗನ್ನು ಮೆಚ್ಚಿ ಆ ಗೋಪಿಕೆಯರಿಗೆಲ್ಲ ಹೇಗೆ ಅನುಭವಗಳಾಗ್ತಾ ಇತ್ತು ಅಂತ ಅನ್ನೋ ಒಂದ್ ಸಂಗತಿ ಕೂಡ ಅವ್ರ ಕಿವಿಗ್ ಬಿದ್ದಿರಬಹುದು। ಆ ಎಲ್ಲ ಜನರಿಗೂ ಕುತೂಹಲ, ಎಷ್ಟು ಸುಂದರ ಅಂತ ಕೃಷ್ಣ ಅವನನ್ನು ನೋಡ್ಬೇಕು ಅಂತ ಎಲ್ಲ ಜನರು ಸಂದಣಿಸಿ ಅಲ್ಲಿ ಬಂದು ನಿಂತ್ಕೊಂಡಿದ್ದು। ಆ ಜಾಗ ಹೇಗಿತ್ತು ಅಂತಾರೆ, ಜನರೆಲ್ಲ ಬಂದು ಗುಂಪಾಗಿ ಅಲ್ಲಿ ಸೇರ್ಕೊಂಡು ನಿಂತ್ಕೊಂಡಿದ್ರು। ಸ್ಫಾಟಿಕ ಸದ್ ಗೋಪುರಾವಳಿ ಹೇಮ ಕವಾಟ ಆ ಪುರ ಆರು ಪುಟ ತಾಮ್ರದಲ್ಲಿ ಪಾಟಿಸಿ ಗಭೀರ ಪರಿಕ ಕೋಟೆ ಕೊತ್ತಳಗಳಿಂದ ನೋಟಕರ್ಗೆ ಆಶ್ಚರ್ಯ ವಿಪಟ ಉಪವನಗಳು ಸ್ಫಾಟಿಕ ಸ್ಫಟಿಕ ಮತ್ತೆ ಆ ಸ್ಫಟಿಕದಿಂದ ಮಾಡಿರುವಂತ ಗೋಪುರಗಳು ಹೇಮ ಕವಾಟಗಳು ಒಳ್ಳೆ ಬಂಗಾರದಿಂದ ಕೆತ್ತಿರುವಂತ ಬಾಗಿಲುಗಳು ಆಮೇಲೆ ಸುಂದರವಾಗಿ ತಾಮ್ರದಲ್ಲಿ ಅಲ್ಲಿ ಆರು ಪುಟಗಳನ್ನು ಹಾಕಿರೋರು ಅಂದ್ರೆ ಏನು ನಾವಂತೆ ಹೈಲೈಟ್ ಮಾಡೋದಕ್ಕೆ ಆ ತಾಮ್ರದಲ್ಲಿರುವಂತ ಒಂದು ಕೋಟಿ ಇದು ಕೊಟ್ಟಿದ್ರು, ಸುತ್ತು ಸುತ್ತು ಬರುವಂತ ಒಂದು ಲೈನಿಂಗ್ ಕೊಟ್ಟಿದ್ರು। ಪಾಟಿಸಿ ಗಭೀರ ಪರಿಕ ಕೋಟೆ ಅಲ್ಲಿ ನೋಡ್ತಿರುವಂತ ಆ ಒಂದೊಂದು ಮನೆಗಳು ಆ ಮನೆಗಳಿಗೆ ಭಿನ್ನವಾಗಿರುವಂತ ಕೋಟೆ ತರ ಕಟ್ಟಿರುವಂತ ಮನೆಗಳು ಅದರಲ್ಲಿ ತುಂಬಾ ಚೆನ್ನಾಗಿ ಕೆತ್ತನೆಗಳಾಗಿತ್ತು, ಎಲ್ಲ ನೋಡಿದ್ರೆ ಆಶ್ಚರ್ಯ ಆಗ್ಬೇಕು ಅಷ್ಟು ಸುಂದರವಾಗಿತ್ತು ಆ ನಗರ ಅಂತಾರೆ, ನೋಟಕ್ಕೆ ಆಶ್ಚರ್ಯವಾಗಿತ್ತು ಮತ್ತೆ ಅಲ್ಲಿ ಬರೀ ನಗರದಲ್ಲಿ ಬರೀ
ಗಿಡವೆ ಇಲ್ಲದೆ ಇದ್ರೆ ಅದೂನು ಸೊಬಗಲ್ಲ, ಆದ್ರೆ ಅಲ್ಲಿ ವಿಪಟ ಉಪನ ಉಪವನಗಳು. ವಿಪಟ ಅಂತಂದ್ರೆ ಮರದ ಸಾಲುಗಳಿತ್ತು, ಮರಗಳು, ಆಮೇಲೆ ಉಪವನಗಳು ಇತ್ತು ಅಂತಾರೆ. ಸುಂದರವಾಗಿತ್ತು ನೋಡಕ. ಪಾಟಿಪ ದ್ವಿಜಾಲಿ ರವಗಳು, ಅಲ್ಲಿಗಳಲ್ಲಿ ಹಾಟಕ ತೋರಣ ಸಾಲುಗಳು, ನೀಟಾದ ಹರ್ಮ್ಯಗಳು, ಶೃಂಗಾಟಕ ಭವನ ಭಿತ್ತಿ, ಕೋಟೆ ಕೃತ್ರಿಮ ವಿಹಂಗ ನಾಟ್ಯಗಳಿಂದ ಒಪ್ಪುವ. ಅವರು ಪರಿ ಪಾಟಿಪ ಅಂತಂದ್ರೆ ಹಾಡ್ತಿರೋಂತ ದ್ವಿಜ ಅಂದ್ರೆ ಗುಬ್ಬಿಗಳು, ಪಕ್ಷಿಗಳೆಲ್ಲ ಕೂಡ ಆ ರವಗಳು ಅವ್ರೂಡ ಸದ್ದ. ಯಾಕಂದ್ರೆ ಸಂಜೆ ಹೊತ್ತಿಗೆ ಯಾವಾಗ್ಲೂ ಈ ಹಾರೋ ಪಕ್ಷಿಗಳೆಲ್ಲ ತಮ್ಮ ಗೂಡಿಗೆ ಬರೋ ಕಾಲಕ್ಕೆ ತುಂಬಾ ಒಳ್ಳೆ ಶಬ್ದಗಳು ಕೇಳಿಸ್ ಬರುತ್ತೆ. ಅಲ್ಲಿಗಲ್ಲಿ ಹಾಟಕ ತೋರಣ, ಎಲ್ಲಿ ನೋಡಿದ್ರ ಕೂಡ ಎಲ್ಲಾ ಕಡೆಗಳಲ್ಲಿ ಕೂಡ ಹಾಟಕ ತೋರಣಗಳು, ಒಳ್ಳೆ ಚಿನ್ನದಿಂದ ಮಾಡಿರುವಂತ ತೋರಣಗಳ ಸಾಲುಗಳೆಲ್ಲ ಬಂದು ಅಲ್ಲಿ ಇತ್ತು. ನೀಟಾದ ಹರ್ಮ್ಯಗಳು, ಚೆನ್ನಾಗಿ ಸಜ್ಜಾಗಿ ಕೂತಿರುವಂತ ಮನೆಗಳ ಸಾಲುಗಳು. ಶೃಂಗಾಟಕ ಭವನ, ಭವನಗಳು ಇತ್ತು, ಆ ಭವನಗಳಲ್ಲಿ ಬಂದು ಒಳ್ಳೆ ಕೆತ್ತಿತ್ತು ಅಂತಾರೆ. ಏನೇನೋ ವಿಧವಾದ ನಾಟ್ಯದ ಭಂಗಿಗಳಲ್ಲಿರುವಂತ ಕೆತ್ತನೆಗಳು ಅಲ್ಲಿತ್ತು. ಪ್ರಭೆಯಲ್ಲಿಪ್ಪ ವಜ್ರ ವೈಢೂರ್ಯ ನೀಲ ರತ್ನ ನಿಬಿಡಾರುಣ ವಿದ್ರುಮ ಅವಳಿಯ ಸು ಬರುಹಿ ಶುಕ ಪಿಕೌಗ ಶುಭರವ ಶ್ರವಣಗಳಿಗೆ ವಿಭವ ಸೌಖ್ಯ ಬೀರುತಿಪ್ಪ ಸಭೆಗಳಿಂದ ರಾಜಿಪ. ಪ್ರಭೆಯಲ್ಲಿಪ್ಪ ವಜ್ರ ವೈಢೂರ್ಯ, ಅವರು ವಜ್ರ ವೈಢೂರ್ಯ ಅಂತನ್ನುವಂಥದ್ದೆಲ್ಲ ಹೇಗೆ ಪ್ರಜ್ವಲಿಸ್ತಾ ಇರುತ್ತೆ. ನೀಲ ರತ್ನ, ನಿಬಿಡ ಅರುಣ, ಒಳ್ಳೆ ಕೆಂಪು ಮಣಿ, ವಿದ್ರುಮ ಅಂತನ್ನುವಂತ ಈ ಹವಳಗಳು, ಈ ಸುಬರುಹಿ ಶುಕ ಪಿಕೌಗ ಶುಭಹರ ಶುಭರವ ಶ್ರವಣಗಳಿಗೆ ಕಿವಿಯಲ್ಲಿ ಬಂದು ಈ ಒಳ್ಳೆ ಸಜ್ಜಾಗಿರುವಂತ ಈ ಪೀಕಾಕ್ಸ್ ಅವುಗಳೋಡ ಶುಕ ಅಂತನ್ನುವಂಥದ್ದು ಪ್ಯಾರೆಟ್ಸ್, ಪಿಕ ಅಂತನ್ನೊಂದು ಪೀಕಾಕ್ಸ್, ಇವರ ತುಂಬಾ ಶುಭವಾಗಿರುವಂತ ಅವರೋಡ ಶಬ್ದಗಳೆಲ್ಲ ಕಿವಿಗೆ ಕೇಳಿಸೋ ಹಂಗೆ ಇತ್ತು. ವಿಭವ ಸೌಖ್ಯ ಬರುತ್ತಿಪ್ಪ ಸಭೆಗಳಿಂದ ರಾಜಿಪ, ಅಲ್ಲಿ ಒಳ್ಳೆ ಸುಖವಾಗಿರುವಂತ ಒಂದು ವಾತಾವರಣವನ್ನು ಅವ್ರು ಕಂಡ್ರು. ನರ್ತಿಪ ಮರಾಳ ಕುಲವು ಅವಿರಳ ಸುಚಿತ್ರ ಪತಾಕಾ ಕೇತುಗಳು, ಛತ್ರ ಮೆರೆವ ಸೀಗುರಿ ಒತ್ತಿಡಿಬ ಒತ್ತಿಡಿದ ವೀತಿ ಗಂಧ ಸಿಕ್ತ ಆಪಣಂಗಳಲ್ಲಿ ಮೊತ್ತ ಕುಸುಮ ಮರಾಶಿಯು. ನರ್ತಿಪ ಮರಾಳ ಕುಳವು, ಅವರು ನರ್ತನ ಅಂತ ಅನ್ನುವಂಥದ್ದು ಮಾಡ್ತಿರುವಂತ ಜನರು ತುಂಬಾ ವಿರಳವಾಗಿ ಇಲ್ದೇನೆ ಎಲ್ಲ ಕಡೆಯಲ್ಲಿಯೂ ಕೂಡ ಚಿತ್ರ ವಿಚಿತ್ರವಾಗಿರುವಂತ ಧ್ವಜದಲ್ಲಿ ಪಾತಕಗಳೆಲ್ಲ ಹಾರತಾ ಇತ್ತು. ಆಮೇಲೆ ಛತ್ರ ಮೆರೆವ ಸೀಗುರಿ ಒತ್ತಿಡಿದ ವೀತಿ, ಅಲ್ಲಲ್ಲಿ ಬಂದು ಮೆರೆ ಒಳ್ಳೆ ಶೃಂಗಾರವಾಗಿರುವಂತ ವೀತಿಗಳಲ್ಲಿ ಛತ್ರಾದಿಗಳು ಕೂಡ ಇದ್ದವು. ಆಮೇಲೆ ಆಪಣಗಳು ಅಂತ ಅನ್ನುವಂಥದ್ದು ಅಂದ್ರೆ ಅಂಗಡಿಗಳಲ್ಲಿ ಕೂಡ ಸಜ್ಜಾಗಿ ಆ ಒಳ್ಳೆ ಫ್ಲಾಗ್ಸ್ ಅನ್ನ ಹಾಕಿದ್ರು. ಆಮೇಲೆ ಅವರು ಕುಸುಮಗಳಿಂದ ಅಲಂಕಾರ ಮಾಡಿದ್ರು, ಒಳ್ಳೆ ಒಳ್ಳೆ ಸುಗಂಧವನ್ನು ಹಬ್ಬೋ ಹಾಂಗೆ ಅಲ್ಲಿ ಮಾಡಿದ್ರು. ಅಂಕುರ ಶ್ರಾವಿಗಳು ದದಿ ಜಲ ಕದಡು ಪೂರ್ಣಾಂಕ ಕುಂಭ ತೆಂಗು ತಂಡುಲ ಜೇಂಕರಿಪ ಮಧುಪ ದಾಮಾಲಂಕೃತದ ರಂಭಾಪೂಗ ಜಂಕಿತ ಚತ್ವಾರಿಗಳ ಶಂಖ ಸೀರ ಪಾಣಿಗಳು. ಅವರು ಎಲ್ಲ ವಿಧವಾದ ಏನು ಮಂಗಳವಾಗಿರುವಂತ ದ್ರವ್ಯಗಳಿಂದ ಮನೆಗಳು ಅಥವಾ ಅಂಗಡಿಗಳನ್ನು ಅಲಂಕಾರ ಮಾಡಿದ್ರು. ಎರಡು ಕಡೆಯಲ್ಲಿ ಬಂದು ಬಾಳೆ ಕಂಬವನ್ನು ಇಟ್ಟಿದ್ರು. ಆಮೇಲೆ ಅಲಂಕೃತವಾಗಿರುವಂತ ತಂಡುಳ ಅಂತ ಅನ್ನುವಂಥದ್ದು ಮತ್ತೆ ಆ ತೆಂಗು ಇವೆಲ್ಲ ಆ ಅಲಂಕಾರಕ್ಕೆ ಬಳಸಿದ್ರು. ಒಳ್ಳೆ ಕುಂಭಗಳು ಅಂತ ಅನ್ನುವಂಥದ್ರಿಂದ ಸ್ವಾಗತ ಮಾಡೋದಕ್ಕಾಗಿ ಎಲ್ಲ ಅವರು ಸಿದ್ಧರಾಗಿದ್ರು ಜನರು ಅಂತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಆ ಮೋದಮಯಾಗರು ಧೂಪವು ಗಂಧ ಕುಸುಮ ಧಾಮ ಅಪರಿಮಿತ ದೀಪವು ಹೇಮ ಮಣಿಮಂದಿರ
ಧಾಮದ ಸಿಂಗರದ ದ್ವಾರ ಸುಮನೋಹರವಾಗಿರೆ ರಾಮಚ್ಯುತರು ತೋರ್ಪದು ಸೋಷಧಿ. ಅವರು ನೋಡ್ತಾ ನಡೀತಾ ಹೋಗ್ತಾ ಇದ್ರು, ಒಂದೊಂದು ಧಾಮ ಒಂದೊಂದು ಮನೆಯಲ್ಲಿ ಕೂಡ ಸುಂದರವಾಗಿ ಆ ದ್ವಾರಗಳು ಮನೆಗಳು ಎಲ್ಲ ಕೂಡ ಅಲಂಕಾರವಾಗಿ ಫಸ್ಟ್ ಸುಂದರವಾಗಿತ್ತು. ಸ್ಫಟಿಕಾದಿಗಳಿಂದ ರಚಿತವಾಗಿರುವಂತ ಮೇಲೆ ಇರುವಂತ ಮೇಲೆ ಒಂದು ಕುಂಭವಾಗಿರುವಂತದ್ದು ಇತ್ತು ಕೆಲವು ಭವನಗಳಲ್ಲಿ, ಕೆಲವುದ್ರಲ್ಲಿ ಬಂಗಾರದ ಒಂದು ಮತ್ತೆ ವಜ್ರ ವೈಡೂರ್ಯಾದಿಗಳಿಂದ ಕೂಡ ಅದು ಅಲಂಕೃತವಾಗಿತ್ತು. ಇನ್ನೊಂದ್ ಕಡೆ ಆ ಅಲಂಕಾರವಾಗಿರುವಂತದ್ದು ಯಾವಾಗ್ಲೂ ಇರುವಂತದ್ದಾದ್ರೆ ಮೇಲೆ ಬಂದು ಅವ್ರು ಶೃಂಗಾರವನ್ನು ಬೇರೆ ಮಾಡಿದ್ದಾರೆ ಅಂತಂದು. ವಸುದೇವ ಕುಮಾರರಿಬ್ಬರು ಬಂದರೆಂದು ಶಶಿ ಮುಖ್ಯರ್ ಕೇಳಿ ಮನೆಯೊಳು ಅಶನವ ಬಿಟ್ಟು ಕೃಷ್ಣನ ಸೇವ ಸೌಂದರ್ಯಕ್ಕೆ ಮೆಚ್ಚಿ ಮಿಸುಣಿ ಪ್ರಾಸಾದ ಆಗ್ರದ ಗ್ರಹದಿ ಸಂತಸದಿ ನೋಡುತ್ತಿದ್ದರು. ಅವ್ರೇನ್ ಮಾಡಿದ್ರು, ವಸುದೇವ ನೋಡ ಕುಮಾರರು ಆಗಿರುವಂತ ಬಲ ಮತ್ತೆ ಕೃಷ್ಣರು ಇಬ್ಬರು ಬರ್ತಾ ಇದ್ದಾರೆ ಅಂತ ಕೇಳಿ ಶಶಿಮುಖಿಯರು ಅಲ್ಲಿರುವಂತ ಹೆಂಗಳರೆಲ್ಲ ಕೂಡ ಮನೆಯೊಳು ಬಂದು ಅವರೋಡ ಆಹಾರಾದಿಗಳನ್ನು ಬಿಟ್ಟು ಕೃಷ್ಣನ ಸೇವೆಯಲ್ಲೇ ಅವ್ರು ಇರ್ಬೇಕು ಅಂತ ಕೃಷ್ಣನ ಸೌಂದರ್ಯಕ್ಕೆ ಮೆಚ್ಚಿ. ಕೃಷ್ಣನೋಡ ಸೌಂದರ್ಯ ಏನಿದೆ ಅಂದ್ರೆ ಅವನ್ ಗುಣವೇ ಅವನ್ ಸೌಂದರ್ಯ, ಅವನ್ ರೂಪವೇ ಅವನ್ ಸೌಂದರ್ಯ. ಯಾಕೆಂದ್ರೆ ಅವನ್ ಗುಣ ರೂಪಗಳು ಅದ್ರಲ್ಲಿ ಯಾವ ದೋಷವೂ ಇಲ್ಲ, ಯಾವುದು ನಮಗೆ ಸೌಂದರ್ಯವಾಗಿ ಕಾಣತ್ತೆ? ನಾವಿವಾಗ ಒಂದ್ ಸರೋವರ ಇದ್ರೆ ಅದು ನಿರ್ಮಲವಾಗಿದ್ದಾಗ ನಮ್ಗೆ ಅದು ಸುಂದರವಾಗಿದೆ ಅಂತ ಹೇಳ್ತೇವೆ. ಇದೇ ನೀರಿನ ಒಂದ್ ಸಮೂಹ ಅದ್ರಲ್ಲಿ ಕೊಳೆ ನೀರು ತುಂಬಿದ್ರೆ ನಾವ್ ಅದ್ ಸುಂದರವಾಗಿದೆ ಅಂತ ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ ಅದ್ ನಿರ್ಮಲವಾಗಿಲ್ಲ, ಅದ್ರಲ್ಲಿ ಕೊಳೆ ಇದೆ. ಯಾವುದು ಕೊಳೆ ಇಲ್ದೇ ಇದೆಯೋ ಅದು ಸುಂದರ ಅಂತ ಕೊಳೆಯೇ ಇಲ್ಲದವನೇ ಇವ. ಯಾರು ಇವನು ಅಂತಂದ್ರೆ ಆಚಾರ್ಯ ಮಧ್ವರು ಏನ್ ಹೇಳ್ತಾರೆ, ಯಾರು ಬಂದು ವೇದಗಳಲ್ಲಿ ತಿಳಿಯಲ್ಪಡ್ತಾನೆಯೋ ಅವನೇ ಸರ್ವ ಸುಂದರ ರೂಪ ಅಂತ. ಸುಂದರ ಅಂತಂದ್ರೆ ಕೊಳೆ ಇಲ್ಲದವ ಅಂತ, ದೋಷ ವಿರಹಿತನಾಗಿದ್ದಾನ ಅಂತ, ಸಕಲ ಗುಣ ಪರಿಪೂರ್ಣ ಸರ್ವ ದೋಷ ವರ್ಜಿತನಾಗಿದ್ದಾನ ಅಂತ ಸೌಂದರ್ಯ ಇವನಲ್ಲಿ ಇದೆ ಅಲ್ವಾ, ಅದನ್ನು ಮೆಚ್ಚಿ ಅವರು ಮಿಸುನಿ ಪ್ರಸಾದಂಗಳಲ್ಲಿ ಅಲ್ಲಿ ಬಂದು ಅವರೋಡ ಮನೆಗಳಲ್ಲಿ ಇರುವಂತ ಮೇಲೆ ಟೆರೆಸ್, ಆ ಟೆರೆಸ್ ಎಲ್ಲ ಬಂದು ಆ ಚಿನ್ನದಿಂದ ಖಚಿತ ಹೆಕ್ಕಿರುವಂತ ವಿಧ ವಿಧವಾದ ಒಂದು ಸ್ಕಲ್ಪ್ಚರ್ಸ್ ಅಲಂಕಾರವಾಗಿರುವಂತ ಆ ಜಾಗದಲ್ಲಿ ಮೇಲೆ ನಿಂತ್ಕೊಂಡು ಅವ್ರು ನೋಡ್ತಾ ಇದ್ರು. ಕೆಳಗ್ ಬರ್ಬೇಕು ಕೃಷ್ಣನ ನೋಡ್ಬೇಕು ಅಂತ ದೂರದಿಂದ ಕಾಣಿಸೋದಿಂತ ಅನ್ನೋದ್ರಿಂದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು ಅಂತಾರೆ. ಆಮೇಲೆ ಅಂತಾರೆ, ಗ್ರಹಾಪತ್ಯ ಬಿಟ್ಟು ಬಂದರು ಭೂಷಣಗಳ ದೇಹಕ್ಕೆ ಹೊಂದದೆ ಬಂದರು ಬಾಹುಬಂದಿಯೊಂದೆವ ಒಂದೇ ವಳೆಯ ಸುಹೇಮ ಕುಂದಲ ಒಂದೇ ಆ ಹೆಂಗಳು ಧರಿಸಿ ಕೃಷ್ಣ ಸ್ನೇಹ ಕೊದಗಿ ಬಂದರು. ಅವ್ರೇನ್ ಮಾಡಿದ್ರು, ಗೃಹ ಅಂತಂದ್ರೆ ಮನೆ ಅಪತ್ಯ ಮಕ್ಕಳು ಬಿಟ್ಟರು ಅವ್ರನ್ನೆಲ್ಲ. ಅವರು ಯಾವಾಗ್ಲೂ ಅವರು ತುಂಬಾ ಸ್ನೇಹದಿಂದ ಮಕ್ಕಳನ್ನು ನೋಡ್ಕೊಳ್ಳೋದು ಅಥವಾ ಮನೆಯನ್ನು ಇಟ್ಕೊಳ್ಳೋದು ಇಂಥ ಕೆಲಸದಲ್ಲಿ ಅವರು ತುಂಬಾ ಮನಸ್ಸು ಇಟ್ಟುಕೊಳ್ತಾ ಇದ್ರು. ಆದ್ರೆ ಕೃಷ್ಣ ಬರ್ತಾನ ಅಂತ ಅನ್ಕೂಡ್ಲೆ ಆ ಕೃಷ್ಣನ್ ಮೇಲೆ ಅವ್ರಿಗೆ ಭಕ್ತಿ ಇತ್ತು ಅಂತ ಅನ್ನೋದು ಇದಕ್ಕೆ ಸಾಕ್ಷಾತ್. ಯಾವಾಗ ಕೃಷ್ಣ ಬರ್ತಾನೋ ಅವಾಗ ಅವ್ರಿಗೆ ಈ ಎಲ್ಲ ಕೂಡ ಹಿಂದೆ ಆಯ್ತು, ಮುಂದೆ ಆಯ್ತಾಯ್ತು ಕೃಷ್ಣನ್ ದರ್ಶನ ಕೃಷ್ಣನ್ ಸೇವೆ ಅಂತಂದ್ರು. ಬಂದರು ಅವಾಗ ಅವ್ರು ಏನ್ ಮಾಡಿದ್ರು, ತಮ್ಮ ಭೂಷಣಗಳನ್ನು ಹೊಂದದೆ ಬಂದರು. ಕೆಲವ್ರು ಬಂದು ಏನು ಭೂಷಣಗಳ ಹಾಕೊಳ್ದೇನೆ ಬಂದ್ಬಿಟ್ರು. ಇದು ಏನ್ ನಮ್ಗೆ ಸೂಚನೆ ಮಾಡತ್ತೆ? ಗೋಪಿಕೆಯರು ಕೂಡ ಭಗವಂತನೋಡ ಆ ಕೊಳಲನ್ನು ಅವನು ಶಬ್ದ ಮಾಡಿದ ಕೂಡ್ಲೆ ಆ ಕೊಳಲೋಡ ಒಂದು ನಾದವನ್ನು ಕೇಳಿ ಅವರೆಲ್ಲವನ್ನು ಬಿಟ್ಟು ಓಡಿ ಬಂದ್ರು ಅಂತ ನಾವು ಕೇಳ್ತೇವೆ. ಆ ತರನೇ ಇಲ್ಲಿ ಆ ಇಲ್ಲಿರುವಂತ ಪಟ್ಟಣದಲ್ಲಿರುವಂತ ಆ ಹೆಣ್ಣು ಮಕ್ಕಳು ಕೂಡ ಭಗವಂತನಿಗಾಗಿ ಹಾತೊರಿತಾ ಇದ್ರು ಅಂತ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಹೇಳ್ತಾರೆ. ಅವರು ತಮ್ಮ ಅಂದ್ರೆ ಹೊರಗೆ ಏನು ಆಭರಣವನ್ನು ನಾವು ತೊಟ್ಟಿರ್ತೇವು ಅಂತ ಅನ್ನೋಂಥದ್ರಲ್ಲೇ ನಮ್ಗೆ ಕಾಳಜಿ ಇದ್ರೆ ಅದ್ರೋಡ ಅರ್ಥ ಏನು? ನಮ್ಮ ದೇಹದ ಮೇಲೆ ನಮಗೆ ತುಂಬಾ ಪ್ರೀತಿ ಇದೆ ಅಂತ ಅರ್ಥ. ಆ ದೇಹದ ಮೇಲೆ ಪ್ರೀತಿ ಇದೆ ಅಂದ್ರೆ ನನ್ನ ದೇಹ ಅಂತ ಅನ್ನೋಂತ ಅಭಿಮಾನ ಇದೆ ಅಂತ ಅರ್ಥ. ಇದನ್ನೆಲ್ಲ ತೊರೆದಿದ್ರೆ ಮಾತ್ರ ನನ್ನ ದೇಹ ಹೇಗ್ ಬೇಕಾದ್ರೆ ಕಾಣಿಸ್ಕೊಳ್ಳಿ, ಯಾರಿಗ್ ಬೇಕಾದ್ರೆ ಏನ್ ಬೇಕಾದ್ರ ಅನ್ಸ್ಲಿ, ನಾನು ಬಂದು ಭಗವಂತನಿಗಾಗಿ ಒಂದು ನಿಮಿಷ ಕೂಡ ಕಾಯ್ದೆ ಹೋಗ್ಬೇಕು ಅಂತ ಅನ್ನುವಂತ ಒಂದು ಮನಸ್ ಮಾತ್ರ ಅವ್ರಿಗಿತ್ತು. ಅದರಿಂದ ಅವ್ರು ಓಡೋಡಿ ಬಂದ್ರು, ಅವರು ಎಲ್ಲವನ್ನು ಬಿಟ್ಟು ಬಂದ್ರು. ಭೂಷಣವನ್ನು ಯಾಕೆ ಬಿಡ್ಲಾರ್ರು? ಮಕ್ಕಳನ್ನೇ ಬಿಟ್ರು, ಮನೆಯನ್ನು ಬಿಟ್ರು ಅಂದ್ರೆ ಭೂಷಣವನ್ನು ಬಿಟ್ರು ಅಂತಾರೆ. ಆ ಬಾಹುಬಂದಿಗಳನ್ನು ಒಂದು ಹಾಕೊಂಡಿದ್ದಾರೆ, ಇನ್ನೊಂದು ಹಾಕೊಂಡಿಲ್ಲ. ಬಾಹುಬಂದಿಯನ್ನು ತೆಗೆದು ಕೈಗೆ ಹಾಕೊಂಡ್ಬಿಟ್ರು, ತಲೆಗೆ ಕುತ್ತಿಗೆಗೆ ಹಾಕೋದನ್ನ ಹೊಟ್ಟೆಗೆ ಹಾಕೊಂಡ್ರು ಅಂತ ಹೇಳಿ. ಬಾಹುಬಂದಿ ಒಂದೇ ಬಳೆಯ, ಒಂದೇ ಒಂದು ಕೈ ಬಳೆ. ಸುಹೇಮ ಕುಂಡಲ ಒಂದೇ ಒಂದು ಕುಂಡಲ.
ಆ ಹೆಂಗಳೂರ ಧರಿಸಿ ಕೃಷ್ಣ ಸ್ನೇಹ ಹೋ ಕೊದಕಿ ಬಂದರು. ಒಂದೇ ಕಣ್ಗೆ ಕಜ್ಜಲ ಬಿಟ್ಟರು. ಹಾರ ಪದಕ ಬಂಧಿಸಿ ಮಧ್ಯಕ್ಕೆ ಬಂದರು. ಒಂದಾಮ ಮಗಳಂಗ್ರಿ ಗಿಟ್ಟು ಒಂದೇ ಶ್ರುತಿಗೆ ಮೂಗುತ್ತಿ ಇಟ್ಟು ಹಿಂದೂ ಮುಖಿಯರೆರ್ ಎರಕೊಳ್ಳುತ್ತಾ ನಿಂತು ನಗುತ್ತಾ ಬಂದರು. ಒಂದೇ ಕಣ್ಣಿಗೆ ಬಂದು ಕಜ್ಜಲಿ ಹಣ್ಣಿಟ್ರು. ಎರಡು ಕಣ್ಣಿಗೆ ಇಡೋದಕ್ಕೆ ಒಂದೇ ಕಣ್ಣಿಗೆ ಇಟ್ಟರು, ತಕ್ಷಣ ಓಡಿ ಬಂದ್ರು. ಹಾರ ಪದಕ ಬಂಧಿಸಿ ಮಧ್ಯಕ್ಕೆ ಬಂದರು. ಹಾರವನ್ನು ಬಂದು ಕುತ್ತಿಗೆಯಲ್ಲಿ ಹಾಕ್ಬೇಕು, ಅದನ್ನ ಮಧ್ಯಕ್ಕೆ ಬಂಧಿಸಿದ್ರು ಒಡ್ಯಾಣ ತರ. ಆಮೇಲೆ ಅವ್ರೇನ್ ಮಾಡ್ರು, ಆ ಮಂಗಳ ಅಂಗ್ರಿಗೆ ಬಂದು ಅವ್ರೇನನ್ನು ಇಟ್ರು, ಹೊಂದಾಮಗಳ ಅಂಗ್ರಿಗಿಟ್ಟು ಹಿಂದೆ ಅವ್ರು ಯಾವ್ದು ಬಂದು ಅವರು ಕೈಗೆ ಹಾಕ್ಬೇಕೋ ಅದನ್ನ ಕಾಲಿಗೆ ಹಾಕಿದ್ರು. ಕಿವಿಗ್ ಬಂದು ಒಂದೇ ಒಂದು ಮೂಗುತಿಯನ್ನು ತೊಟ್ಟರು ಅಂತಾರೆ. ಹಿಂದೂ ಮುಖಿಯರು ಈ ಎರಕೊಳ್ತಾನೆ ಹಂಗೆ ತಲೆಯನ್ನು ಬಿಚ್ಕೊಂಡು ಹಂಗೆ ಓಡಿ ನಗುತ್ತಾ ಬಂದ್ಬಿಟ್ರು ಅಂತಾರೆ. ಶಿಶುಗಳಿಗೆ ಅಮ್ಮಿಯನ್ ಈಯದೆ ತೊಟ್ಟಿಲೊಳು ರೋಧಿಸುವ ಮಕ್ಕಳನ್ನು ತೂಗದೆ ಬಿಸಜ ನೇತ್ರನು ಚಿತ್ತ ಅಪಹರಿಸಲು ಓಡಿ ಬಂದರು. ಕುಸುಮ ಶರ ನಟ್ಟುಳಿಯ ಸೈರಿಸದ ಸಾರಂಗಾಕ್ಷೆಯರು ಕಣ್ಣು ಬಂದು ಒಳ್ಳೆ ಕ್ರೇನ್ ಅಂತ ಪಕ್ಷಿಯೋಡ ಕಣ್ಣು ಹಂಗೆ ತುಂಬಾ ಉದ್ದ ನೀಲವಾಗಿರುವಂತದ್ದು, ದೊಡ್ಡದಾಗಿ ಅಗಲವಾಗಿರುವಂತ ಕಣ್ಣುಳ್ಳ ಈ ಹೆಂಗಳೂರು ತಮ್ಮ ಶಿಶುಗಳು ಅಂತನ್ನುವಂತವ್ರು, ಅವರಿಗೆ ಹಾಲನ್ನು ಕುಡಿಸ್ತೇನೆ, ತೊಟ್ಲಲ್ಲಿ ಅವ್ರು ಅಳ್ತಾ ಇದ್ರೆ ತೊಟ್ಲನ್ನು ತೂಗ್ದೇನೆ, ಬಿಸದ ನೇತ್ರನು ಇಲ್ಲಿ ಪದ್ಮದಂಗೆ ಅರಳಿರೋಂತ ಕಣ್ಣುಳ್ಳ ಪರಮಾತ್ಮ ಅಂದ್ರೆ ಪರಮಾತ್ಮನೋಡ ಕರುಣಾ ಕಟಾಕ್ಷ ಅವ್ರ ಮೇಲೆ ಬಿದ್ದಿದೆ. ಅವ್ರು ಅವನೋಡ ಕಣ್ಣನ್ನು ಸ್ಮರಿಸ್ತಾಯಿ ಪರಮಾತ್ಮನೇ ನನ್ನ ಮೇಲೆ ಕರುಣೆಯನ್ನು ತೋರಿದ್ದಾನಂತ ಚಿತ್ತವನ್ನು ಅಪಹರಿಸಲು ಪರಮಾತ್ಮ ಅವನೋಡ ಚಿತ್ತವನ್ನೇ ಅಪಹರಿಸಿದ. ಆ ಚಿತ್ತವನ್ನು ಅಪಹರಿಸಿದ ಅಂತಂದಾಗ್ಲೆ ಅವನೋಡ ಮನಸ್ಸು ಭಗವಂತನೋಡ ಕೃಪೆ ಇವ್ರ ಮೇಲೆ ಬಂದಿದೆ. ಅವರಿಗೆ ಭಗವಂತನ ಒಬ್ಬನ ಬಿಟ್ಟು ಬೇರೆ ಯಾವುದು ಅವ್ರಿಗೆ ನೆನಪಾಗ್ತಾ ಇಲ್ಲ, ಅದಕ್ಕೆ ಓಡಿ ಬಂದರು. ಕುಸುಮ ಶರಣ ಅಟ್ಟುಲ್ಯ ಪರಮಾತ್ಮ ನೋಡ ಕೃಪೆಯಿಂದ ಅವರಿಗೆ ಆ ಪ್ರೀತಿ ಅಂತ ಅನ್ನೋದು ಹೆಚ್ಚಾಗಿತ್ತು. ಆಮೇಲೆ ಭ್ರಮಿಸಿ ಕಾಮಿನಿಯರ ತಂಡವನ್ನು ವಾಸುದೇವ ಕಮನೀಯ ರೂಪ ತೋರ್ದನು. ರಮಣೀಯರು ಹರ್ಮ್ಯಾಗ್ರದಲ್ಲಿ ರಮೆಯರಸನ ಕೃತಿಗೆ ಮೆಚ್ಚಿ ಸುಮನ ನಾನನ ನಟ್ಟು ಮೌನಿ ಚಮು ದೋಳು ಮೈ ಮರೆದರು. ಅವರು ಭ್ರಮಿಸಿ ಕಾಮಿನಿಯರ ತಂಡ ಈ ತರ ಅವರು ಭಗವಂತನೋಡ ಈ ರೂಪ ಭಗವಂತನೋಡ ಕೃತ್ಯಗಳನ್ನು ಕೇಳಿದ ಆ ಹೆಂಗಳರೆಲ್ಲ ಭಗವಂತನೋಡ ಪ್ರೀತಿಗಾಗಿ ಹಾತೊರಿತದ್ದನ್ನ ನೋಡಿ ಆ ವಾಸುದೇವ ಬಂದು ತನ್ನ ಕಮನೀಯ ರೂಪದಿಂದ ಅವನು ಅವರಿಗೆ ದರ್ಶನವನ್ನು ಕೊಟ್ಟ. ಅವರು ಆಯಾ ಹರ್ಮ್ಯಾಗ್ರದಲ್ಲಿ ರಮೆಯರಸನ ಕೃತಿಗೆ ಮೆಚ್ಚಿ ಅವ್ರು ಕೆಲವರೆಲ್ಲ ಬಂದು ಓಡಿ ಬಂದು ಏನ್ ಮಾಡ್ತಾ ಇದ್ರು, ಆ ಬಾಗಿಲಲ್ಲಿ ಅವರೋಡ ಮನೆ ಬಾಗಿಲು ಯಾವ್ದಿದ್ಯೋ ಅಲ್ಲೇ ನಿಂತ್ಕೊಂಡ್ಬಿಟ್ರು. ನಿಂತ್ಕೊಂಡು ಈ ಭಗವಂತ ನಡೀತಾ ಬರ್ತಾ ಇರುವಂತವನ್ನ ನೋಡಿದ್ರು. ಅವರೋಡ ಒಂದು ಸುಮನ ಆನನ ನಟ್ಟು ಮೌನಿ ಅಂದ್ರೆ ಇಲ್ಲಿ ಬಂದು ಕಾಮನೋಡ ಬಿಲ್ಲು ಅಂತ ಅನ್ನುವಂಥದ್ದು ಒಂದು ದೊಡ್ಡದಾದ ಒಂದು ಚಮು ಒಂದು ಆರ್ಮಿ ಅಂಗ ಇತ್ತು ಅವ್ರಿಗೆ. ಅವರು ಅದಕ್ ಮೈ ಮರೆತರು, ಎಲ್ಲವನ್ನು ಬಿಟ್ಟು ಆ ಭಗವಂತನೋಡ ಅಪೇಕ್ಷೆಯಲ್ಲೇ ನಿಂತು ಬಿಟ್ರು. ಹಸಿತ ವದನ ಅಪಾಂಗದಿಂದಲಿ ನೋಡಿದನು ಶಶಿಮುಖೇರ ಮದನ ನಯ್ಯನು. ಕುಸುಮ ಬಾಣ ನಂಬುಗಳು ಆಸಿಯ ರೆದೆಗೆ ನಾಟುತ್ತಿರಲು ನಸುನಗೆಯ ಸುದೆಯನು ಕೂಡಿ ಅಸಮ ಸುಖವ ನಿತ್ತನು. ಕೃಷ್ಣ ನೋಡ್ರಿ ಅವನ್ ಭಕ್ತರು ಅಂತಂದ್ರೆ ಅವನಿಗೆ ಎಷ್ಟು ಕಾಳಜಿ. ಅವರು ಬಂದು ನಿಂತಿದ್ದಾರೆ ಅಂತನ್ವಾಗ ಅವರೋಡ ಈ ಒಂದು ಮನಸ್ಸಲ್ಲಿರುವಂತ ಕೋರಿಕೆ ಭಗವಂತನೋಡ ಅನುಗ್ರಹ ಆಗ್ಬೇಕು ಅಂತಂದ್ರೆ ಅವನೋಡ ಪ್ರೀತಿ ನಮಗೆ ಸಿಕ್ಬೇಕು ಅಂತ. ಆ ಮದನನಯ್ಯ ಅವನು ಕಾಮನೋಡ ತಂದೆ, ಅವನಿಗೆ ಯಾರಲ್ಲಿ ಏನು ಕಾಮನೆ ಇದೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅವನೇನ್ ಮಾಡ್ದ, ಈ ಶಶುಮುಖಿಯರಿಗೆ ಇರುವಂತ ಕಾಮನೆ ಏನು ಅವನು ಅದನ್ನು ಪೂರೈಸಿದ. ಅಂದ್ರೆ ಇಲ್ಲಿ ಸೊಬಗೇನು ಭಗವಂತನಿಗೆ ಬಂದು ಕ್ರಿಯೆ ಮಾಡ್ಬೇಕು ಅಂತೂ ಇಲ್ಲ, ಅವನ ಇಚ್ಛೆ ಪಟ್ರೆ ಅವ್ರಿಗೆ ಆನಂದದ ಅನುಭವ ಆಯ್ತು. ಅವನು ಅವ್ರಿಗೆ ಇಚ್ಛೆಯನ್ನು ಕೊಟ್ಟ, ಅವಾಗ ಅವ್ರೇ ಇವ್ರು ಸುಖವಾಗ್ಬೇಕು ಅಂತ ಭಗವಂತನ ಇಚ್ಛೆಯಿಂದ ಅವ್ನು ನೋಡಿದ. ನೋಡಿದ ಕೂಡ್ಲೆ ಇವ್ರು ಅಸಮ ಸುಖವನ್ನು ಪಡೆದ್ರು ಅಂತ. ಅಸಮ ಅಂತಂದ್ರೆ ಇದಕ್ಕೆ ಸಾಟಿಯಾದ ಸುಖ ಇನ್ಯಾವ್ದಿದೆ, ಭಗವಂತನೋಡ ಕೃಪೆ ಅಂತ ಕೃಪೆ ಇವ್ರಿಗೆ ದೊರೆಯಿತು ಅಂತಂತಾರೆ. ದರ್ಪಕನ ದರ್ಪ ನಿಲ್ಲಿಸಿ ಅರ್ಮ್ಯಾಗ್ರದೊಲಿಪ್ಪ ನಾರಿಯರ ಮನ್ನಿಸಿ ಒಪ್ಪಿದ ದ್ವೀಪೇಂದ್ರನಂತೆ ಸರ್ಪ ತಲ್ಪ ಸಂಕರ್ಷಣರು ಸರ್ಪವೇಣಿಯರ್ ಗಾನಂದ ನಲ್ ವಾರ್ದಿಲಿ ಇಟ್ಟರು. ಇಲ್ಲಿ ಈಗ ಬಂದು ಅವ್ರಂತಾರೆ
ಯಾರ್ಯಾರಾದ್ರೂ ಬಂದು ಅವರಲ್ಲಿ ಏನಾದ್ರೂ ಒಂದು ವಿಧವಾದ ಒಂದು ದರ್ಪ ಇದ್ರೆ ಅದನ್ನು ಅವನು ದೂರ ಇಡ್ತಾನ ಪರಮಾತ್ಮ. ಈ ತರ ಪರಮಾತ್ಮನಿಗೇನು ದರ್ಪವೇ ಇಲ್ಲ, ಅವನು ನನ್ನನ್ನು ನೋಡಿ ಇಡೀ ಮಥುರೆ ನಗರ ಕೂಡ ಹಾತೊರಿತಾ ಇದೆ, ನೋಡ್ಬೇಕು ನೋಡ್ಬೇಕು ಅಂತ ಅವನಿಗೆ ಯಾವ ಗರ್ವವೂ ಇಲ್ಲ. ಅವನೇನ್ ಮಾಡ್ದ, ಇವ್ರು ಅಲ್ಲೇ ನಿಂತಿದ್ದರೆ ಕೂಡ ಇವ್ರು ಆ ನಾರಿಯರನ್ನು ಮನ್ನಿಸಿ ಅವ್ರು ಏನು ಮಾಡ್ಬೇಕೋ ಅವ್ರು ಬಂದು ಬೀದಿಲಿ ನಿಂತ್ಕೊಂಡ್ಬಿಟ್ರು ಅಷ್ಟೇ, ಅಲಂಕಾರವಾಗಿ ಬರ್ಲಿಲ್ಲ. ಭಗವಂತನಿಗೆ ಹಣ್ಣನ್ನು ತಗೊಂಡ್ ಬಂದ್ರ ಅವ್ರು ಏನ್ ಮಾಡಿದ್ರು ಭಗವಂತನ್ಗೆ ಅಂತ ಅನ್ನೋಂಥದ್ನ ಅವನು ಆಲೋಚನೆ ಮಾಡ್ಲ. ಅವನು ಆ ನಾರಿಯರನ್ನು ಮನ್ನಿಸ್ದ, ಒಪ್ಪಿದ ದ್ವೀಪೇಂದ್ರನಂತೆ. ಸರ್ಪ ತಲ್ಪ ಸಂಕರ್ಷಣರು ಅವರಿಬ್ರು ಕೂಡ ಎರಡು ಇಂದ್ರರಂತೆ ಕಾಣಿಸ್ಕೊಳ್ತಾ ಇದ್ರು ಅಂತಾರೆ. ಎರಡು ಇಂದ್ರರು ಅಂತಂದ್ರೆ ಎಷ್ಟು ಸುಂದರವಾಗಿ ಎಷ್ಟು ತೇಜೋಮಯವಾಗಿರುವಂತ ರೂಪವನ್ನು ಅವರು ಅವರೋಡ ಸ್ವತಃವಾಗಿರುವಂತ ರೂಪರು. ಸರ್ಪತಲ್ಪ ಕೃಷ್ಣ ಸಂಕರ್ಷಣರು ಅಂತನ್ವಾಗ ಅದು ಬಲರಾಮ. ಇವರು ಕೂಡ ಇವರಿಬ್ರು ಕೂಡ ಸರ್ಪವೇಣಿಯರಾಗಿ ಅಂದ್ರೆ ಅವರೋಡ ಕೂದಲು ಉದ್ದಕ್ಕೆ ಇತ್ತು, ಅವರೋಡ ಕೂದಲನ್ನು ಜಡೆ ಹಿಡಿದಾಗ ಅದು ಒಂದು ಸರ್ಪವಾಂಗೆ ಅದು ಇತ್ತು. ಅಂತ ಕೂದಲು ಹೊಂದಿರುವಂತ ಈ ಹೆಣ್ಣು ಮಕ್ಕಳಿಗೆ ಅವನು ಆನಂದದ ವಾರ್ಧಿಯಲ್ಲೇ ಅವರನ್ನು ಮುಳುಗಿಸಿದ ಅಂತ. ಕುಸುಮನ ನೇತ್ರೆಯರ ಹರಿಬಲರ ಮೇಲೆ ಮಳೆಗರೆದು ಕುಸುಮ ಲಾಜಾಕ್ಷತೆಗಳಿಂದಲೇ ವಸುದೇಸುರರು ಗಂಧಾಕ್ಷತೆ ವಸನ ಸೃಗಂಧೋಪ ಉಪಾಯ ನದಿ ಅಸುರ ಹರನ ಪೂಜಿಸಿದರು ಅಸಮ ಭಕ್ತಿಯಿಂದಲೇ. ಈ ತರ ಕುಸುಮ ನೇತ್ರೆಯರ ಅವರು ಇಬ್ರು ಹರಿಬಲರನ್ನು ಕೂಡ ಕುಸುಮ ನೇತ್ರೆಯರಾಗಿರುವಂತವ್ರು ಹೂವನ್ನು ಕರೆದರು. ಅವ್ರು ಆಗ ಈಗಾಗ್ಲೇ ಕೆಲವರೆಲ್ಲ ಮೇಲೆ ಆ ಟೆರೆಸ್ ಅಲ್ಲಿ ನಿಂತಿದ್ರು ಅಂತಂದ್ರು. ಅಲ್ಲಿಂದ ಅವ್ರು ಹೂವನ್ನು ಸುರಿದ್ರು. ಕುಸುಮನಾಭನಾಗಿರುವಂತ ಪರಮಾತ್ಮ ಪದ್ಮನಾಭ ಅವನ ಮೇಲೆ ಅವರು ಒಳ್ಳೆ ಹೂವನ್ನು ಕರೆದ್ರು. ಆಮೇಲೆ ಅವರೋಡ ಉದಯ ಅವ್ರು ಬಂದು ಏನ್ ಮಾಡಿದ್ರು, ಲಾಜ ಅಂತ ಅನ್ನುವಂಥದ್ದು ಒಂದು ಶುಭದ ಸಂಕೇತ ಅಂತ ಲಾಜವನ್ನು ಅವರು ತಲೆ ಮೇಲೆ ಹಾಕಿದ್ರು, ಅಕ್ಷತೆಗಳನ್ನು ಹಾಕಿದ್ರು. ಈ ವಸುದೇಸುರರು ಅಂತಾರೆ, ವಸುದೇಸುರರು ಅಂತಂದ್ರೆ ಆ ಮನೆ ಆ ಬ್ರಾಹ್ಮಣರು ಅಲ್ಲಿರೋಂಥ ಜನರಲ್ಲಿ ಹಿರಿದಾಗಿ ಭಗವಂತನ್ನ ತಿಳಿಯಬೇಕು ಅಂತ ಅನ್ನುವಂಥ ಒಂದು ಇದ್ರಲ್ಲಿ ಇರೋಂತ ಬ್ರಾಹ್ಮಣರು ಗಂಧಾಕ್ಷತೆಯನ್ನು ಅವನಿಗೆ ಕೊಟ್ರು, ಒಳ್ಳೆ ವಸ್ತ್ರವನ್ನು ಕೊಟ್ರು. ಸೃಗ್ ಗಂಧ ಅಂತಂದ್ರೆ ಒಳ್ಳೆ ಹೂಮಾಲೆಗಳನ್ನು ಹಾಕಿದ್ರು, ವನಮಾಲೆಗಳನ್ನು ಹಾಕಿದ್ರು. ಆಮೇಲೆ ಗಂಧವನ್ನು ಪೂಸಿದ್ರು, ಉಪಾಯನವನ್ನು ಕೊಟ್ರು. ಇವೆಲ್ಲ ಕೊಟ್ಟು ಆ ಅಸುರಹರ, ನೀನು ಬಂದು ಆ ದೈತ್ಯರನ್ನು ಸಂಹಾರ ಮಾಡೋದಕ್ಕೆ ಈ ಅವತಾರವನ್ನು ತಗೊಂಡಿ, ನಿನ್ನನ್ನು ನಾವು ಈ ಶರಣ ಆಗ್ತೇವು ಅಂತ. ಯಾಕಂದ್ರೆ ಅವ್ರಿಗೇನು ಆ ಕಂಸನೋಡ ಉಪಟಲ ಅಂತ ಅನ್ನೋದು ಆಗ್ತಾ ಇರ್ಬೇಕು. ಅಸುರಹರ ನೀನು ಅಂತಂದ್ರು, ನಿನಗೆ ನಾನು ಪೂಜೆ ಮಾಡ್ತೀನಿ ಅಂತಂದಾಗ ಅವನೇನ್ ಮಾಡ್ತಾನ, ಅಸಮ ಭಕ್ತಿಯಿಂದ ಪೂಜೆ ಮಾಡಿದ ಇವರೋಡ ಮನೋರಥಗಳನ್ನು ಅವನು ಪೂರೈಸ್ತಾನ ಅಂತ ಅನ್ನೋದನ್ನ ನಾವು ತಿಳಿತೇವು. ಇಲ್ಲಿಗೆ ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಗ ಅವನು ಬಂದು ಮಥುರೆಪುರದಲ್ಲಿ ಆ ಜನರಿಗೆಲ್ಲ ಕೂಡ ಅವನು ಸಂತೋಷವನ್ನು ಕೊಡ್ತಾನ ಅಂತ ಅನ್ನೋದನ್ನ ನೋಡಿದ್ದೆವು. ಈಗ ಮುಂದೆ ಬಂದು ಆ ರಜಕರು ಅಂತ ಅನ್ನುವಂಥವ್ರೋಡ ಗತಿಯನ್ನು ಹೇಳ್ತಾರೆ, ಅದನ್ನು ನಾವು ಇನ್ನೊಂದು ಬಾರಿ ಸೇರಿದಾಗ ನೋಡೋಣ. ಇದನ್ನು ಸಮರ್ಪಣೆ ಮಾಡೋಣ. ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರೇರಣ್ಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.